ಹಾಕಿದೀನಿ ಬಾ ಮಗನೇ ಜೀಪ್ ಹಾಕಿದ್ದೇ ಇದೆ ಬಾ ಬಾ ಮನೆ ಬಂತು ಈಗ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆನೇ ವೀಡಿಯೋ ಮಾಡ್ಬೇಕು ಅಂದ್ಕೊಂಡೆ ಸೊ ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ಹನ್ನೆರಡು ಗಂಟೆ ಮೇಲೆ ವಿಡಿಯೋಸನ್ನ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆನೆ ಮಗನಿಗೆ ಸ್ಕೂಲ್ಗೂ ಕಳಿಸ್ಬೇಕಾಗಿತ್ತು ಸೊ ನಮ್ಮ ಮನೆಯವ್ರಿಗೆ ಬಾಕ್ಸ್ ಮಾಡಿ ಅವ್ರಿಗೂ ಕೂಡ ಆಫೀಸ್ಗೆ ಕಳಿಸ್ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಎಲ್ಲವನ್ನ ಮುಗಿಸ್ಬಿಟ್ಟೆ ಹನ್ನೆರಡು ಗಂಟೆ ಮೇಲೆ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ವಿಡಿಯೋನ ಮಾಡ್ತಾ ಇದ್ದೀನಿ ಮನೆ ಕೆಲಸ ಮುಗಿಸಿ ನಂತರ ಮನೆ ಪೂಜೆಯನ್ನು ಮಾಡಿದ್ರಲ್ಲೇ ಹನ್ನೆರಡು ಗಂಟೆ ಆಯಿತು ಸೊ ಹನ್ನೆರಡು ಗಂಟೆ ಆದ ನಂತರ ನಾನು ಫ್ರೀ ಆದೆ ಆಮೇಲೆ ನಾನಿಲ್ಲಿ ಗರಿಕೆ ಇತ್ತು ಮನೆ ಹತ್ತಿರನೇ ಸೊ ಗರಿಕೆ ಮತ್ತು ಎಕ್ಕದ ಎಲೆ ಮತ್ತು ಹೂವನ್ನು ಕಿತ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇದನ್ನು ಈಗ ನಾನಿಲ್ಲಿ ಎಲ್ಲವನ್ನು ಕ್ಲೀನಿಂಗನ್ನು ಮಾಡ್ತಾ ಇದ್ದೀನಿ ಸೊ ಇವತ್ತು ಸಂಕಷ್ಟ ಇದೆ ಸೊ ಸಂಕಷ್ಟು ಈ ರೀತಿ ಮಂಗಳವಾರಕ್ಕೆ ಒಂದು ಸತಿ ಬರುತ್ತಲ್ಲ ಆ ಸಂಕಷ್ಟನ ಮರಿದೇನೆ ಮನೆಯಲ್ಲಿ ಆಯಿತು ದೊಡ್ಡವರಾಯಿತು ಚಿಕ್ಕವರಾಯಿತು ಪ್ರತಿಯೊಬ್ಬರು ಕೂಡ ಮಾಡ್ಬೋದು ವರ್ಷದಲ್ಲಿ ಒಂದೇ ಸತಿ ಅಥವಾ ಎರಡು ಸತಿ ಮಾತ್ರ ಈ ರೀತಿ ಸಂಕಷ್ಟು ಬರುತ್ತೆ ಇದು ಮಂಗಳವಾರ ಮಾತ್ರ ಇಲ್ಲಪ್ಪ ಅಂದರೆ ಮಂತ್ಲಿ ಮಂತ್ಲಿ ಬರುತ್ತೆ ಸೊ ಮಂತ್ಲಿ ಮಂತ್ಲಿ ಮಾಡೋದಕ್ಕಿಂತ ಸೊ ಮಾಡೋಕ್ಕಾಗೋದಿಲ್ಲ ಅನ್ನೋರು ಈ ರೀತಿ ಮಂಗಳವಾರ ಒಂದು ದಿನ ಸಂಕಷ್ಟ ಮಾಡಿದ್ರೆ ವರ್ಷದ ಎಲ್ಲ ಸಂಕಷ್ಟನ ನಾವು ಒಂದೇ ದಿನ ಆಗುತ್ತೆ ಅದಕ್ಕೋಸ್ಕರ ನಾನು ಮಂತ್ಲಿ ಮಾಡೋದಿಲ್ಲ ಸೊ ಈ ರೀತಿ ಮಂಗಳವಾರ ಬಂದರೆ ಮಿಸ್ ಮಾಡ್ದೇ ಸಂಕಷ್ಟನ ಪಾಲನೆ ಮಾಡ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಇಪ್ಪತ್ತೊಂದು ಕಡ್ಡಿಗಳನ್ನಾಗಿ ಮಾಡಿಕೊಂಡು ಎರಡು ಸೈಡ್ಗಿಡ್ತಾಯಿದ್ದೀನಿ ಟೋಟಲಾಗಿ ನಾನಿಲ್ಲಿ ನಲ್ವತ್ತೆರಡು ಕಡ್ಡಿಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನಂತರದ ಎಕ್ಕೆ ಹೂವನ್ನು ಇರುತ್ತಲ್ಲ ಆ ಹೂವಿನ ಮೊಗ್ಗನ್ನು ನಾನು ಕಟಿಂಗನ್ನು ಇದ್ದೀನಿ ಇದ್ರ ಮಾಲೆ ಮಾಡಬೇಕು ಅದಕ್ಕೋಸ್ಕರ ಈ ರೀತಿ ಇಪ್ಪತ್ತೊಂದು ಮೊಗ್ಗನ್ನು ತಗೊಂಡು ಸೂಜಿಲಿಂದ ಪೋಣಿಸ್ಬಿಟ್ಟು ಮಾಲೆಯನ್ನಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಸಂಕಷ್ಟ ಮಾಡ್ತಾಯಿದ್ದೀವಿ ಅಂದರೆ ಅದ್ರ ಪೂಜೆ ಕೂಡ ಮಾಡೋದು ತುಂಬಾ ಮುಖ್ಯ ಸೊ ನಾವು ಪೂಜೆಯನ್ನು ಯಾವ ರೀತಿ ಮಾಡ್ತೀವಿ ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ಎಷ್ಟು ಏನು ಹಾಕ್ತೀವಿ ದೇವರಿಗೆ ನಾವು ಏನು ಪ್ರಸಾದ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ ಸೊ ನಾವು ಯಾವುದೇ ಪೂಜೆ ಮಾಡಲಿ ಮಂಗಳವಾರ ಶುಕ್ರವಾರ ಆಗಲಿ ಯಾವುದೇ ಹಬ್ಬಗಳಲ್ಲಿ ಯಾವುದೇ ಪೂಜೆವನ್ನು ಮಾಡಲಿ ತುಂಬ ಖುಷಿ ಖುಷಿಯಿಂದ ತುಂಬಾ ಶ್ರದ್ಧೆಯಿಂದ ಪ್ರೀತಿಯಿಂದ ನಾವು ಮಾಡಿದ್ರೆ ಅದ್ರ ಫಲ ಕೂಡ ತುಂಬ ಬೇಗನೆ ಸಿಗುತ್ತೆ ಹಾಗೆ ನೆಮ್ಮದಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಸೊ ನಾನು ಪೂಜೆ ಮಾಡೋದಂದರೆ ಒಂದು ರೀತಿಯಲ್ಲಿ ಖುಷಿ ತುಂಬ ಹಬ್ಬ ಎಲ್ಲ ಶುರು ಆದರೆ ಸಾಕು ನನಗೊಂದು ರೀತಿಯಲ್ಲಿ ಖುಷಿ ಮನೆಯಲ್ಲಿ ಏನೋ ಫಂಕ್ಷನ್ ಇದ್ದೇ ರೀತಿಯಲ್ಲಿ ನಾನು ಇರ್ತೀನಿ ಸೊ ವರಲಕ್ಷ್ಮಿ ಹಬ್ಬ ಕೂಡ ನನಗೆ ಅಷ್ಟೇ ತುಂಬ ಇಷ್ಟ ಸೊ ಯಾವುದೇ ಹಬ್ಬ ಬರಲಿ ತುಂಬಾ ಪ್ರೀತಿಯಿಂದ ಖುಷಿ ಖುಷಿಯಿಂದ ನಾನು ಹಬ್ಬವನ್ನು ಆಚರಣೆ ಮಾಡ್ತೀನಿ ನಾನು ಸೊ ಸಂಕಷ್ಟನ ನಾವು ಮಾಡುವಾಗ ಸೊ ಎಲ್ಲವನ್ನ ಈ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು ನಾನಿಲ್ಲಿ ಉಂಗುರದ ಬೆರಳಿರುತ್ತಲ್ಲ ಇರುತ್ತಲ್ಲ ಆ ಬೆರಳಿನಿಂದ ಕುಕ್ಮವನ್ನು ಹಚ್ತಾ ಇದ್ದೀನಿ ಸೊ ನೀವು ಯಾವಾಗಲೂ ದೇವರಿಗೆ ಕೂಡ ಫೋಟೋಗೆ ಕುಕ್ಮವನ್ನು ಹಚ್ಚುವಾಗ ಉಂಗುರದ ಬೆರಳಿನಿಂದನೇ ಹಚ್ಚಬೇಕು ಸೊ ನನಗೂ ಕೂಡ ಮದುವೆಯಲ್ಲೇ ಗೊತ್ತಾಗಿದ್ದು ನಿಜ ಹೇಳಬೇಕಂದ್ರೆ ಸೊ ಸ್ವಾಮಿಯವರು ಏನು ಹೇಳ್ತಾರಲ್ಲ ಆ ಮದುವೆಯಲ್ಲಿ ಪ್ರೋಗ್ರಾಮಲ್ಲಿ ಅದು ಕುಕ್ಮ ಹಚ್ಚಿ ಇದು ಹಚ್ಚಿ ಅಂತ ದೇವರಿಗೆ ಗಣೇಶನಿಗೆ ಪೂಜೆ ಮಾಡುವಾಗ ಆವಾಗ ನನಗೆ ಅವ್ರು ಹೇಳ್ಕೊಟ್ಟಾಗೆ ನನಗೆ ಗೊತ್ತಾಯಿತು ಸೊ ನಂತರ ನಾನಿಲ್ಲಿ ದೇವ್ರದ್ದೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ನಂತರ ಸ್ವಲ್ಪ ತರಕಾರಿಯನ್ನು ಕೂಡ ತೊಗೊಂಡು ಬಂದಿದ್ದೆ ಹೋಗಿ ಸೊ ತರಕಾರಿಯನ್ನು ನಾನು ಎರಡು ಸತಿ ಮೂರು ದಿನಕ್ಕೊಂದ್ಸತಿ ತೊಗೊಂಡು ಬಂದು ಎಲ್ಲ ಕ್ಲೀನಿಂಗನ್ನು ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಸೊ ನಾನಿವತ್ತು ತುಂಬ ಚೆನ್ನಾಗಿ ಚೌಳಿಕಾಯಿ ಸಿಕ್ಕಿದ್ದು ಚೌಳಿಕಾಯಿ ಸಿಕ್ಕ ನಂತರ ಇದನ್ನು ನಾನು ತೊಗೊಂಡಿದ್ದೆ ಒಂದು ಅರ್ಧ ಕೆ ಜಿಯಷ್ಟು ಸೊ ಈಗ ನಾನು ಇದನ್ನು ಎಲ್ಲವನ್ನ ಕ್ಲೀನ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡ್ತಾ ಫ್ರೆಂಡ್ಸ್ ನಾನು ಚೌಳಿಕಾಯನ್ನ ಈ ರೀತಿ ಕಟ್ ಮಾಡ್ತೀನಿ ಸೊ ಯಾಕಂದರೆ ಬೇಗ ಬೇಗ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಸೊ ನನ್ನ ಮಗ ಇಲ್ಲಿ ಸ್ಕೂಲ್ಗೆ ಹೋದ್ಮೇಲೆ ತುಂಬಾ ಟೈಮ್ ಸಿಗ್ತಾ ಇದೆ ನನಗೆ ವಿಡಿಯೋ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ನಾನು ಅವ್ನು ಬರೋದ್ರಲ್ಲಿ ಪ್ರತಿಯೊಂದು ಕೆಲಸನ ಮುಗಿಸ್ಬಿಟ್ಟು ಫ್ರೀ ಆಗಬೇಕು ಅಂದ್ಬಿಟ್ಟು ಮಧ್ಯಾಹ್ನ ನಾನು ಎಲ್ಲವನ್ನು ಮುಗಿಸ್ಕೊತಾ ಇದ್ದೀನಿ ಈಗ ಸೊ ಸೊಪ್ಪು ಕೂಡ ತೊಗೊಂಡು ಬಂದಿದ್ದೆ ನಾನು ಫ್ರಿಜ್ಜಲ್ಲಿ ಏನೋ ಸ್ಟೋರ್ ಮಾಡಬೇಕಂದ್ರೂ ಕೂಡ ಟೊಮೆಟೊ ಈರು ಮತ್ತೆ ನಂತರ ಹಸಿಮೆಣಸಿನ್ಕಾಯಿ ಅವೆಲ್ಲ ಇರುತ್ತಲ್ಲ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಒಣ ಬಟ್ಲಿಂದ ಬರೆಸ್ಬಿಟ್ಟೆ ನಾನು ಸ್ಟೋರ್ ಮಾಡ್ತೀನಿ ಯಾಕಂದರೆ ಬೆಳಗ್ಗೆ ಬಾಕ್ಸ್ ಕಟ್ಟಬೇಕಲ್ವಾ ಸೊ ಗಡಿಗುಡಿಯಲ್ಲಿ ನನಗೆ ಅವಾಗಲೇ ತೊಳ್ಕೊಂಡು ಮಾಡಬೇಕಂದ್ರೆ ತುಂಬ ಬೇಜಾರು ಮಾಡ್ಕೋತೀನಿ ಈ ರೀತಿ ನಾನು ವಾಶ್ ಮಾಡಿಟ್ಟರೆ ಸಾಕು ತಕ್ಷಣವೇ ನನಗೆ ಸಾಂಬಾರು ಮಾಡೋಕ್ಕೆ ಪಲ್ಯ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ಕೂಡ ನಾನು ವಾಶ್ ಮಾಡಿ ಇಟ್ಕೋತೀನಿ ಹಾಗೆ ಈ ರೀತಿ ಸೊಪ್ಪನ್ನು ಕೂಡ ನಾನು ಬಿಡಿಸಿಬಿಟ್ಟು ಇಟ್ಕೊತೀನಿ ಫ್ರೆಂಡ್ಸ್ ನೀವೇನಾದರೂ ಸೊಪ್ಪನ್ನು ಎಂಟು ದಿನದವರೆಗೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಕಪ್ಪ ಅಂದರೆ ಈ ರೀತಿಯಾಗಿ ನೀವು ಕ್ಲೀನಿಂಗನ್ನು ಮಾಡಿಕೊಳ್ಳಿ ದೊಡ್ಡದಾಗಿರುವಂಥ ಎಲೆಯನ್ನು ಒಂದು ಕಡೆ ಮಾಡ್ಕೊಳ್ಳಿ ಚಿಕ್ಕದಾಗಿರೋವಂಥ ಎಲೆಯನ್ನು ಒಂದು ಕಡೆ ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ನೀವು ಹದಿನೈದು ದಿನ ಇಟ್ಟರೂ ಕೂಡ ಸ್ವಲ್ಪ ಸೊಪ್ಪು ಕೆಡೋದಿಲ್ಲ ಫ್ರೆಂಡ್ಸ್ ಕೆಲಸ ಮಾಡ್ತಾ ಮಾಡ್ತಾ ವಿಡಿಯೋ ಮಾಡ್ತಾಯಿದ್ದೆ ಇವತ್ತು ಸೊ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಸೊ ಎರಡೂವರೆ ಆಗಕ್ಕೆ ಬಂತು ಸೊ ಅದಕ್ಕೋಸ್ಕರ ನನಗೆ ಸ್ಕೂಲಿಂದ ಮಗನಿಗೆ ಕರ್ಕೊಂಬರಕ್ಕೆ ಹೋಗಬೇಕು ಇಲ್ಲಿ ಹೋಗೋಕ್ಕಿಂತ ಮುಂಚೆ ಕೊಬ್ಬರಿ ಉಂಡೆಯನ್ನು ಒಂದು ತಿನ್ಕೊಂಡು ಹೋಗಬೇಕು ಅನ್ಕೊಂಡೆ ಸೊ ಬೆಳಗ್ಗೆ ಹತ್ರ ಒಂದು ಕಪ್ ಆಗೋಷ್ಟು ಟೀ ಮಾತ್ರ ಕುಡ್ಕೊಂಡಿದ್ದೆ ಸೊ ಎನರ್ಜಿ ಸ್ವಲ್ಪ ಆದರೂ ಬೇಕೇ ಬೇಕು ನನಗೆ ಸೊ ಪೂರ್ತಿ ಉಪವಾಸ ನನ್ನ ಕೈಲಿ ಇರೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾನು ಒಂದು ಉಂಡೆಯನ್ನು ತಿನ್ಕೊಂಡು ಸ್ಕೂಲ್ಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಈ ಉಂಡಿ ರೆಸಿಪಿಯನ್ನು ಬೇಕಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅದು ಫ್ರೆಂಡ್ಸ್ ನನ್ನ ಮಗ ಬಂದ ತಕ್ಷಣನೇ ಈ ಒಂದು ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಹಗ್ ಮಾಡ್ತಾನೆ ಅಂದರೆ ಸೊ ಏನೋ ಮಿಸ್ ಮಾಡ್ಕೊತಾ ಇದ್ದೀನಿ ಅಮ್ಮನ ಅನ್ಬೇಕು ಆ ರೀತಿ ಹಗ್ ಮಾಡ್ತಾನೆ ಸೊ ತುಂಬಾ ಖುಷಿ ಆಗ್ತಾಯಿದೆ ನೀವು ಬರ್ತಾ ಇರೋದು ನೋಡ್ತಾ ಇರ್ಬೋದು ಅವನು ಬ್ಯಾಗೆಲ್ಲ ಬಿಟ್ಬಿಟ್ಟು ಫಸ್ಟ್ ಬಂದು ನನಗೆ ಹಗ್ ಮಾಡ್ತಾನೆ ಶಾಕ್ ಶಾಕ್ ಮತ್ತೆ ನಾ ಇಲ್ಲೇ ಕೂತ್ಕೊಂಡಿದ್ದೆ ಹತ್ರ ಇಟ್ಕೊಂಡ್ಬಿಡ್ತೀನಿ ಬಾ ಬೇಡ ಮಗನೇ ಬಾರ ಆಗತ್ತೆ ಬಾರ ಆಗ್ಲ ಇನ್ನೊಂದ್ಸತಿ ಕ್ರೈ ಮಾಡಬಾರ್ದು ಯಾಕೆ ಇವತ್ತು ಕ್ರೈ ಮಾಡಿದ್ದು ನಾನು ಇಲ್ಲೇ ಕೂತ್ಕೊಂಡಿದ್ದೆ ಮಗನೇ ಎಲ್ಲಿ ಬಟ್ಟೆಲ್ಲ ಈ ತರ ಯಾಕೆ ಮಾಡ್ಕೊಂಡಿದ್ಯಾ ಬಟ್ಟೆ ಈ ತರ ಯಾಕೆ ಮಾಡಿದ್ಯಾ ಓ ಸುಶು ಮಾಡಕ್ಕೆ ಹೋಗಿದ್ದಂತ ಬಟ್ಟೆ ಈ ತರ ಆಯ್ತಾ ಓಕೆ ನಡಿ ಹಾಕಿದ್ದೀನಿ ಬಾ ಮಗನೇ ಜೀಪ್ ಹಾಕಿದ್ದೀರಿ ಇದೆ ಬಾ ಹ್ಞೂ ಇರ್ಲಿ ಬಾ ಮನೆ ಬಂತು ಈಗ ಬಾ ಮಗನೇ ಅಪ್ಪ ಆನ್ ಮಾಡಿಲ್ಲ ಅದು ಚೆನ್ನಾಗಿಲ್ಲ ಪಾಪ ನೀರದು ಬಾ ಬಿಸಿಲಿಗೆ ಬಿಸಿ ಆಗಿದೆ ಬಾ ಅದು ಓಕೆ ಸಾಯಂಕಾಲ ಆನ್ ಮಾಡ್ತಾರೆ ಬಾ ಅದು ಸಾಯಂಕಾಲ ಬರೋಣ ಮತ್ತೆ ನಾಳೆ ರಜೆನಾ ಯಾಕೆ ಏನು ರಜೆ ಸ್ಕೂಲ್ ರಜೆನಾ ಮಗನೇ ಸ್ಕೂಲ್ ರಜೆ ಇಲ್ಲ ನೀನು ಯಾರು ಹೇಳಿದರು ಪಪ್ಪ ಹೇಳ್ತಾ ಎಲ್ಲಿ ಹೋಗ್ತೀಯೋ ಪಪ್ಪ ಹೇಳ್ತಾ ಪಪ್ಪ ಹೇಳಲ್ಲ ಸ್ಕೂಲಿಂದ ಬಂದು ಅವ್ನು ಫ್ರೆಶ್ಅಪ್ ಆದ ನಂತರ ಅವ್ನಿಗೆ ಊಟವನ್ನ ತಿನ್ನಿಸ್ತಾ ಇದೀನಿ ಫ್ರೆಂಡ್ಸ್ ಇವನು ಸ್ಕೂಲಲ್ಲಿ ಯಾವ ರೀತಿ ಊಟ ಮಾಡ್ತಾನೋ ಗೊತ್ತಿಲ್ಲ ಮನೇಲಿ ಮಾತ್ರ ಅವನ ಕೈಯಲ್ಲಿ ಊಟ ಮಾಡೋದೇ ಇಲ್ಲ ಸೊ ನಾನೇ ತಿನ್ನಿಸ್ಬೇಕು ಇಲ್ಲಾಂದ್ರೆ ಅವ್ರ ಪಪ್ಪ ತಿನ್ನಿಸ್ಬೇಕು ನಂತರ ಅವನು ಆಟ ಆಡಿಕೊಂಡು ಒಂದು ಐದು ಗಂಟೆವರೆಗೂ ಆಟ ಆಡಿದ ನಂತರ ಇಲ್ಲಿ ಐದು ಗಂಟೆ ಆದಮೇಲೆ ಅವ್ರ ಪಪ್ಪ ಬಂದ ನಂತರ ಅವ್ನಿಗೆ ಒಂದು ಉಂಡೆಯನ್ನು ಕೊಟ್ಟು ತಿನ್ನೋಕಂತ ನಂತರ ನಾನು ಮನೆಯವರಿಗೆ ಟೀ ಮಾಡಿಕೊಂಡು ಟೀ ಕುಡಿತಾ ಇದ್ದೀನಿ ಇವತ್ತು ಬೆಳಗ್ಗೆ ಅಂತ ಎರಡು ಸತಿ ನಾನು ಟೀ ಕುಡಿದಿದ್ದು ಸೊ ಟೀಯಲ್ಲಿ ನಾನು ಬೆಲ್ಲವನ್ನು ಹಾಕಿ ಟೀ ಮಾಡ್ತೀನಿ ಅದಕ್ಕೋಸ್ಕರ ಇವತ್ತು ಎರಡು ಸತಿ ಟೀ ಕುಡ್ಕೊಂಡೆ ನಂತರ ಇಲ್ಲಿ ದೇವರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಹಾಗೆ ಅಭಿಷೇಕ ಅಂದ್ಬಿಟ್ಟು ಸೊ ಪಂಚಾಮೃತವನ್ನು ಇಲ್ಲಿ ಮಾಡಿದೆ ನಂತರ ಇಲ್ಲಿ ಸುಸ್ಲ ಕೂಡ ಮಾಡಿದೆ ಸೊ ಇದಕ್ಕೆ ನಾ ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸೇರಿಸಿಲ್ಲ ಏನು ಸಂಕಷ್ಟ ಮಾಡಿದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಮತ್ತು ಅನ್ನವನ್ನು ತಿನ್ನಬಾರ್ದು ಅಂತಾರೆ ಅದಕ್ಕಾಗಿ ನಾನು ಕೂಡ ಇದನ್ನು ಪಾಲಿಸ್ತೀನಿ ಸೊ ನಂತರ ಇಲ್ಲಿ ಒಂದು ಮುಷ್ಟಿ ಆಗೋಷ್ಟು ತೆಂಗಿನಕಾಯಿ ಒಂದು ಮುಷ್ಟಿ ಆಗೋಷ್ಟು ಹುರ್ಗಡ್ಲೆಯನ್ನು ಸೇರಿಸ್ತಾ ಇದ್ದೀನಿ ಒಂದು ಮುಷ್ಟಿಯಾಗೋಷ್ಟು ಬೆಲ್ಲವನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಒಂದು ರೀತಿಯಲ್ಲಿ ಹೂರ್ಣವನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಮೋದಕ ಮಾಡಿ ತುಂಬ ಚೆನ್ನಾಗಾಗುತ್ತೆ ಸೊ ತುಂಬಾ ಸಿಂಪಲ್ಲಾಗಿ ನಾನಿಲ್ಲಿ ಮೋದಕವನ್ನು ಇದ್ದೀನಿ ನೀವು ಬೇಕಂದರೆ ಇದಕ್ಕೆ ಯಾಲಕ್ಕಿಯನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಇದನ್ನು ರುಬ್ಕೋಬೇಕು ನಂತರ ನಾನಿಲ್ಲಿ ಗೋಧಿ ಹಿಟ್ಟಿನ ಮೋದಕವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಚಪಾತಿ ಎಲ್ಲ ಲಟಿಸ್ತೇವಲ್ಲ ಅದೇ ರೀತಿ ನಾನಿಲ್ಲಿ ದೊಡ್ಡದಾಗಿರುವಂಥ ಒಂದು ಚಪಾತಿಯನ್ನು ಲಟ್ಟಿಸ್ಕೊಂಡಿದ್ದೀನಿ ನಂತರ ಒಂದು ಕಟಿಂಗಿಂದ ಕಟ್ಟನ್ನು ಮಾಡ್ತಾ ಕಪ್ಪಿಂದ ಈಗ ನಾವು ಮಾಡಿಟ್ಟಿರುವಂಥ ಮಿಶ್ರಣವನ್ನು ಇದ್ರ ನಡುವಿಗೆ ಇಟ್ಬಿಟ್ಟು ಮೋದಕವನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ಯಾರಾದರೂ ನನಗೆ ದೇವ್ರ ಬಗ್ಗೆ ಆಯಿತು ಪೂಜೆ ಬಗ್ಗೆ ಆಯಿತು ಹೇಳಿದರೆ ಸಾಕು ಸೊ ನಾನು ಅದನ್ನೇ ಪಾಲನೆ ಮಾಡ್ತೀನಿ ಸೊ ಏನೂ ಗೊತ್ತಿಲ್ಲ ದೇವ್ರ ಮೇಲೆ ಭಕ್ತಿಗಾಯಿತು ದೇವ್ರ ಮೇಲೆ ಭಯಕ್ಕಾಯ್ತು ಸೊ ನಾನು ಪೂಜೆ ಮಾಡಬೇಕಂದ್ರೆ ಸೊ ಯಾರಾದರೂ ನಂಗೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಸೊ ಈ ರೀತಿ ಮಾಡಿ ಒಳ್ಳೆಯದಾಗುತ್ತೆ ಸೊ ಇದನ್ನು ಮಾಡಿ ಹಾಗೆ ಮಾಡಿ ಅಂತ ಹೇಳಿದರೆ ಸಾಕು ಸೊ ನಾನು ಅದೇ ರೀತಿ ಪಾಲನೆ ಮಾಡ್ತೀನಿ ಸೊ ನಾನು ಇದು ಪೂಜೆವನ್ನು ಯಾವ ರೀತಿ ಮಾಡಬೇಕಂತ ಕೂಡ ಯೂಟ್ಯೂಬಲ್ಲಿ ಒಂದು ಸ್ವಾಮೀಜಿಯವರು ಹೇಳಿದರು ಸೊ ಅದನ್ನು ನೋಡಿಬಿಟ್ಟೇ ನಾನು ಪೂಜೆಯನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾವುದೇ ಪೂಜೆ ಮಾಡಲಿ ಸೊ ಒಂದು ಶ್ರದ್ಧೆಯಿಂದ ಪೂಜೆ ಮಾಡಿದರೆ ತುಂಬ ಬೇಗನೆ ಅದು ಫಲ ಸಿಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಕೂಡ ಸೊ ನನಗೆ ಅದು ಗ್ಯಾರಂಟಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಸೊ ನಾನು ಯಾವಾಗಾದರೂ ಆಯಿತು ಸೊ ನಾನು ಪೂಜೆ ಮಾಡುವಾಗ ದೇವರಲ್ಲಿ ಏನು ಬೇಡಿಕೊಂಡಿರ್ತೀನಿ ಸೊ ಏನಾದರೂ ಒಂದು ದೇವ್ರಿಗೆ ಒಟ್ಟಿನಲ್ಲಿ ಮನಸ್ಸಿನಲ್ಲಿ ಇರುವಂಥ ಒಂದು ಮಾತನ್ನು ದೇವ್ರಿಗೆ ನಾನು ಹೇಳ್ಕೊಂಡಿರ್ತೀನಿ ಸೊ ಅದು ತಕ್ಷಣವೇ ಅದು ಪೂರ್ತಿ ಆಗುತ್ತೆ ಏನೋ ಒಂದು ರೀತಿಯಲ್ಲಿ ಚಮತ್ಕಾರ ಅಂತೀವಲ್ಲ ಆ ರೀತಿ ಆಗುತ್ತೆ ಸೊ ನಾ ವರಮಲಕ್ಷ್ಮಿ ಹಬ್ಬ ಕೂಡ ನಾನು ಈಗ ಮೂರು ವರ್ಷ ಆಯಿತು ಮಾಡೋಕತ್ತು ಸೊ ಮೂರು ವರ್ಷದಲ್ಲಿ ನನ್ನ ಜೀವನದಲ್ಲಿ ತುಂಬಾ ಬದಲಿದೆ ಬದಲಾವಣೆಗಳು ಆಗಿದ್ದಾವೆ ಸೊ ಆ ವರಮಹಾಲಕ್ಷ್ಮಿ ಪೂಜೆ ಮಾಡಿದ ಮೇಲೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ ನನ್ನ ಜೀವನದಲ್ಲಿ ಸೊ ನಾನು ಏನು ಅಂದ್ಕೊಂಡಿದ್ದೀನಲ್ವ ಪ್ರತಿಯೊಂದು ಕೂಡ ನಡೆದಿದೆ ಅಂತ ಹೇಳ್ಬೋದು ಸೊ ಅದು ವರಮಾಲಕ್ಷ್ಮಿ ಪೂಜೆ ಕೂಡ ಒಂದು ಟೈಮಿಂಗ್ ಇರುತ್ತೆ ಸೊ ಆ ಟೈಮಿಂಗ್ ಪ್ರಕಾರ ಅದು ಯಾವ ರೀತಿ ಪೂಜೆ ಮಾಡಬೇಕಂತ ಒಂದು ಸತಿ ಗೊತ್ತಾದರೆ ಸಾಕು ಅದೇ ರೀತಿ ನಾವು ಪ್ರತಿ ವರ್ಷ ಮಾಡ್ತಾ ಹೋಗ್ಬೋದು ಸೊ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಕೂಡ ನಾನು ನಿಮಗೆ ಅದ್ರ ಬಗ್ಗೆ ಬೇಕಾದರೆ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಟ್ರೈ ಮಾಡ್ತೀನಿ ಸೊ ಅದು ತುಂಬಾ ಏನು ಗೊತ್ತಿಲ್ಲ ಒಟ್ನಲ್ಲಿ ನನಗೆ ಯಾವ ರೀತಿ ಹೇಳಬೇಕಂತ ಸೊ ನನಗೆ ಈ ಹಬ್ಬ ಮಾಡಿದ ನಂತರ ಒಂದು ರೀತಿಯಲ್ಲಿ ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಅಂತಾರಲ್ವ ಆ ರೀತಿ ಕೂಡ ಆಗುತ್ತೆ ಸೊ ಅದೊಂದೇ ಪೂಜೆ ಅಂತಲ್ಲ ಪ್ರತಿಯೊಂದು ಹಬ್ಬದಲ್ಲಿ ಕೂಡ ನಾನು ಪೂಜೆ ಮಾಡುವಾಗ ಪ್ರತಿಯೊಂದು ದೇವರಿಗೆ ಪ್ರತಿ ಸತಿ ನಾನು ಕೇಳ್ಕೊತೀನಿ ಹಾಗೆ ಹೀಗೆ ಅಂದ್ಬಿಟ್ಟು ನಾನು ಎಷ್ಟು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡ್ತೀವಲ್ಲ ಅಷ್ಟು ಅಷ್ಟೇ ಫಲವನ್ನು ದೇವ್ರಿಗೆ ಕೊಡ್ತಾನೆ ಅನ್ನೋದು ಹಂಡ್ರೆಡ್ ಪರ್ಸೆಂಟು ನಿಜ ಫ್ರೆಂಡ್ಸ್ ಅದು ನನಗೆ ಮಾತ್ರ ಗ್ಯಾರಂಟಿ ಇದೆ ಸೊ ನಿಮ್ಮದು ಒಪಿನಿಯನ್ ಏನಿದೆ ಅಂತ ಪ್ಲೀಸ್ ನನಗೆ ಕಮೆಂಟನ್ನು ಹಾಕಿ ಸೊ ನೀವು ದೇವ್ರ ಪೂಜೆ ಯಾವ ರೀತಿ ಮಾಡ್ತೀರ ಅಂತ ಪ್ಲೀಸ್ ನನಗೆ ಕಮೆಂಟನ್ನು ಹಾಕಿ ಫ್ರೆಂಡ್ಸ್ ನಂತರ ಇಲ್ಲಿ ಒಂದು ಆರು ಗಂಟೆ ಅನ್ನೋದರಲ್ಲಿ ಎಲ್ಲ ಅಡುಗೆ ಕೂಡ ಮುಗ್ದಿತ್ತು ಸೊ ಪೂಜೆಗೆಲ್ಲ ನಾನು ಮಧ್ಯಾಹ್ನನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಈಗ ನಾನಿಲ್ಲಿ ಪೂಜೆ ಕೂಡ ಒಂದು ಏಳು ಗಂಟೆ ಅನ್ನೋದರಲ್ಲಿ ಮುಗಿಸಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ನಾನು ಗಣಪತಿ ಪೂಜೆಯನ್ನು ಯಾವ ರೀತಿ ಮಾಡಿದ್ದೀನಿ ಅಂದ್ಬಿಟ್ಟು ಸಂಕಷ್ಟ ಇದ್ರೆ ಸೊ ಈ ರೀತಿ ಗಣಪತಿ ಪೂಜೆಯನ್ನು ಮಾಡಬೇಕು ಅಂತಾರೆ ದೊಡ್ಡವರು ಕೂಡ ಹಾಗೆ ಸ್ವಾಮೀಜಿಯವರು ಕೂಡ ಇದೇ ರೀತಿ ಮಾಡಬೇಕು ಅಂತ ಹೇಳ್ತಾರೆ ಸೊ ತಾಮ್ರದ ಒಂದು ಲೋಟವನ್ನು ಇಡಬೇಕಾಗಿತ್ತು ಸೊ ನನ್ನ ತಾಮ್ರದ ಲೋಟ ಸಿಗಲಿಲ್ಲ ಸೊ ಅದ್ರಗೋಸ್ಕರ ನಾನು ಸ್ಟೀಲ್ ಲೋಟದ ಮೇಲೆ ಚಿಕ್ಕದಾಗಿರುವಂಥ ಒಂದು ಬೆಳ್ಳಿಯ ಪ್ಲೇಟ್ ಮೇಲೆ ನಾನು ಗಣಪತಿಯನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡಿಕೊಂಡೆ ನನಗೆ ಎಷ್ಟು ಗೊತ್ತಲ್ಲ ಎಷ್ಟು ನನಗೆ ತಿಳಿದಷ್ಟು ನಾನು ಪೂಜೆಯನ್ನು ಮಾಡಿದೆ ಸೊ ಗಣಪತಿಯಲ್ಲಿ ಕ್ಷಮೆ ಕೂಡ ಕೇಳಿದೆ ಸೊ ನಂತರ ಪೂಜೆಯನ್ನು ಮುಗಿಸ್ಕೊಂಡ್ಬಿಟ್ಟು ನಂತರ ಗಣಪತಿ ಮಂತ್ರ ಮತ್ತು ಸಾಂಗನ್ನು ನನಗೆ ಎಷ್ಟು ಬರುತ್ತೆ ಅಷ್ಟು ಹಾಡಿ ಪೂಜೆಯನ್ನು ಎಲ್ಲ ಮುಗಿಸ್ಕೊಂಡೆ ನಂತರ ಅದೆಲ್ಲ ಪೂಜೆ ಮಾಡೋದ್ರಲ್ಲೇ ಎಂಟೂವರೆ ಆಯಿತು ಎಂಟೂವರೆ ಆದಮೇಲೆ ಸೊ ನಮ್ಮ ಮನೆ ಪಕ್ಕನೇ ನಮ್ಮ ಫ್ರೆಂಡು ಮಗನದೊಂದು ಬರ್ತಡೇ ಇತ್ತು ಸೊ ನಾವು ಬರ್ತಡೇ ಪಾರ್ಟಿ ಕೂಡ ಹೋದ್ವಿ

ಅವ್ನಿಗೆ ಎದ್ದು ಬೇಕಾಗಿದ್ದೀನಿ ಇವ್ನು ಇಲ್ಲಿ ಹೋಗೋದ್ರಾಗೆ ಅವನು ಅಲ್ಲಿ ಹೋಗಿರ್ತಾನೆ ಈಗ ಹೆಂಗ ಅಲ್ಲಿ ಮುಂದೆ ಹೋಗ್ತಾ ಇದ್ದಾನಲ್ವಾ ಹೋಗು ಬಾ ಮಗನಿ ಅಂತ ದುಕ್ಬಾರ್ದು ಬಿಬಿನಾ ಬರ್ತಡೆ ಮುಗಿಸ್ಕೊಂಡು ಮನೆಗೆ ಬರೋದ್ರಲ್ಲಿ ಒಂಬತ್ತು ಗಂಟೆ ಆಯಿತು ಸೊ ಚಂದಮ್ಮ ಕಾಣೋದು ಹತ್ತು ಗಂಟೆ ಮೇಲೆ ಕಾಣ್ತಾನೆ ಅಂತ ಸೊ ಹೇಳಿದರು ಸೊ ಚಂದಮ್ಮ ಕಂಡ ಮೇಲೆ ಪೂಜೆಯನ್ನು ಮಾಡಿಬಿಟ್ಟು ನಂತರ ನಾನು ಊಟವನ್ನು ಮಾಡ್ತಾ ಅನ್ನ ಮಾತ್ರ ತಿನ್ಕೋತಾ ಇಲ್ಲ ಇಲ್ಲಿ ಸೊ ಚಪಾತಿ ಹೋಗಲಿಲ್ಲ ಸುಸ್ಲ ಮತ್ತು ಮೋದಕ ತಿನ್ನೋದ್ರಲ್ಲಿ ಹೊಟ್ಟೆ ತುಂಬಿಬಿಡ್ತು ಸೊ ನಂತರ ನಾನು ಅಡುಗೆ ಮನೆ ಎಲ್ಲ ಅಡುಗೆ ಮಾಡಿದ್ದು ಹಾಗೆ ಇಟ್ಟಿದ್ದೆ ಸೊ ಈಗ ಎಲ್ಲವನ್ನ ಕ್ಲೀನಿಂಗ್ ಮಾಡಿಕೊಂಡು ಮಲ್ಕೊಂಡ್ರೆ ಆಯಿತು ನಂದು ಇವತ್ತಿಂದ ವಿಡಿಯೋನೇ ಆಯಿತು ಹಾಗೆ ಇವತ್ತಿನ ಪೂಜೆ ಕೂಡ ಮುಗೀತು ಸೊ ನಿಮ್ಗೆಲ್ಲರ ಪ್ರೀತಿಯಿಂದ ನಾನು ಯಾವ ರೀತಿ ಅಡುಗೆ ಮಾಡಿದೆ ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದು ಗೊತ್ತಾಗಲಿಲ್ಲ ವಿಡಿಯೋ ಮಾಡ್ತಾ ಮಾಡ್ತಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಅನ್ನೋದ್ರಿಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್